ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ ಚಂದ್ರ. ಇವತ್ತಿನ ವಿಡಿಯೋ ಕಳೆದ ಒಂದು ವರ್ಷದಲ್ಲಿ ಕಳಪೆ ಪ್ರದರ್ಶನ ನೀಡಿದ 14 ಷೇರುಗಳು. ಲಾಸ್ಟ್ ಒಂದು ವರ್ಷದಿಂದ ಸುಮಾರು ಸ್ಟಾಕ್ಸು ಅಂಡರ್ ಪರ್ಫಾರ್ಮ್ ಮಾಡಿದೆ. ಓವರ್ಆಲ್ ಮಾರ್ಕೆಟ್ಸು ಸ್ಟ್ರಾಂಗ್ ಆಗಿದ್ದರೂ ಈ ಸ್ಟಾಕ್ಸ್ ಎಲ್ಲ ಅಂಡರ್ ಪರ್ಫಾರ್ಮ್ ಮಾಡಿದೆ, ಹಾಗೂ ಕೆಲವುದೆಲ್ಲ ರೀಸೆಂಟಾಗಿ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ, ಕೆಲವುದು ಒಂದು ವರ್ಷದಿಂದಲೇ ಲಾಸ್ಟ್ ಇಯರಿಂದಲೇ ಅಂಡರ್ ಪರ್ಫಾರ್ಮ್ ಮಾಡ್ತಾ ಇದೆ. ಸದ್ಯಕ್ಕೆ ಫಂಡಮೆಂಟಲಿ ವೀಕ್ ಸ್ಟಾಕ್ಸ್ ಬಿದ್ದಿದ್ದು ಮಾತ್ರ ಅಲ್ಲ, ಫಂಡಮೆಂಟಲಿ ಸ್ಟ್ರಾಂಗ್ ಸ್ಟಾಕ್ಸು ಸುಮಾರು ಬಿದ್ದಿದೆ. ಯಾಕಂದರೆ ವೀಕ್ ಫೇಸ್ ನಡೀತಾ ಇದೆ ಎಷ್ಟೋ ಒಂದು ಕಂಪ್ನೀಸಿಗೆ. ಎಕಾನಮಿಕ್ ಸ್ಲೋ ಡೌನಿಂದ ಅವರ ರಿಸಲ್ಟ್ಸ್ ಎಲ್ಲ ತುಂಬ ವೀಕಾಗಿ ಬಂದಿದೆ. ಹಾಗೂ ಕೆಲವು ಸ್ಟಾಕ್ಸು ಹೈ ವ್ಯಾಲ್ಯೂಯೇಷನಲ್ಲಿತ್ತು, ಅದೆಲ್ಲ ಈಗ ಕರೆಕ್ಷನ್ ಫೇಸಿಗೆ ಬಂದಿದೆ. ಯಾಕಂದರೆ ಆವಾಗ ತುಂಬ ಹೈ ಲೆವೆಲಿಗೆ ತುಂಬ ಶಾರ್ಟ್ ಪೀರಿಯಡಲ್ಲಿ ಆ ಪರ್ಟಿಕ್ಯುಲರ್ ಸ್ಟಾಕ್ ಪ್ರೈಸಸ್ ಮೇಲೆ ಹೋಗಿತ್ತು. ಮಾರ್ಕೆಟು ಯಾವಾಗಲೂ ರೊಟೇಟ್ ಆಗ್ತಾ ಇರ್ತದೆ, ಎಕ್ಸ್ಪೆನ್ಸಿವ್ ಸ್ಟಾಕ್ಸಿಂದ ಚೀಪ್ ಸ್ಟಾಕ್ಸಿಗೆ ಹೋಗುತ್ತೆ, ಹಾಗೂ ಚೀಪ್ ಸ್ಟಾಕ್ಸು ಎಕ್ಸ್ಪೆನ್ಸಿವ್ ಆದಮೇಲೆ ಪುನಃ ಬೇರೆ ಯಾವುದೋ ಚೀಪ್ ಸ್ಟಾಕ್ಸಿಗೆ ಹೋಗುತ್ತೆ. ನಮ್ಮ ಚಾನಲಲ್ಲಿ ಸುಮಾರು ವೀಡಿಯೋಸ್ ಮಾಡಿದ್ದೀವಿ ಜುಲೈ ಆಗಸ್ಟ್ ಸೆಪ್ಟೆಂಬರ್ ಟೈಮಲ್ಲಿ. ಮಾರ್ಕೆಟ್ ಕರೆಕ್ಷನ್ ಯಾವಾಗಲಾದರೂ ಆಗ್ಬೋದು, ಅದರ ಬಗ್ಗೆ ನಿಮಗೆ ಗಮನ ಇರಲಿ, ಹಾಗೂ ಅದರ ಬಗ್ಗೆ ನೀವು ಪ್ರಿಪೇರ್ ಆಗಿರಲಿ ಅಂತ. ವರ್ಸ್ಟ್ ಪರ್ಫಾರ್ಮರ್ಸ್ ಲಾಸ್ಟ್ 1 ಇಯರಲ್ಲಿ ಒಂದು ಲಿಸ್ಟ್ ಹಾಕಿದ್ದೀನಿ, ಎಲ್ಲ ಸ್ವಲ್ಪ ದೊಡ್ಡ ಕಂಪ್ನೀಸ್ ಲಿಸ್ಟ್ ಹಾಕಿದ್ದೀನಿ. ನಿಫ್ಟಿ 50 ಒಂದು ವರ್ಷದ ಪರ್ಫಾರ್ಮೆನ್ಸ್ ನೋಡಿದರೆ 22% ಪಾಸಿಟಿವ್ ಇದೆ. ಅಂದರೆ ಒಳ್ಳೆ ಪರ್ಫಾರ್ಮೆನ್ಸ್ ಇದು. ಆದರೆ ಬೇರೆ ಸ್ಟಾಕ್ಸ್ ಪರ್ಫಾರ್ಮೆನ್ಸ್ ನೋಡಿ, ವೋಡಾಫೋನ್ ಐಡಿಯಾ -44%, ಇಂಡಸ್ಇಂಡ್ ಬ್ಯಾಂಕ್ -29%, IDFC ಫಸ್ಟ್ ಬ್ಯಾಂಕ್ 23% ಡೌನು, ಬಂಧನ್ ಬ್ಯಾಂಕು 1 ಇಯರಲ್ಲಿ 21% ಡೌನು, ಏಷ್ಯನ್ ಪೇಂಟ್ಸ್ 20% ಡೌನು, ಟಾಟಾ ಎಲೆಕ್ಸಿ 18% ಡೌನು, ಪೇಟಿಎಮ್ 100% ಡೌನು, ಮತ್ತು ಬಜಾಜ್ ಫೈನಾನ್ಸ್ 11% ಡೌನು, SBI ಕಾರ್ಡ್ಸ್ 10% ಡೌನ್ ಲಾಸ್ಟ್ 1 ಇಯರ್, ಶ್ರೀ ಸಿಮೆಂಟ್ಸ್ 8% ಡೌನು, ಆಸ್ಟ್ರಲ್ ಲಿಮಿಟೆಡ್ 8% ಡೌನು, ನೆಸ್ಲೆ ಇಂಡಿಯಾ 7% ಡೌನು, ಡಾಬರ್ ಇಂಡಿಯಾ 4% ಡೌನ್. ಸೊ ನಿಫ್ಟಿ 1 ಇಯರಲ್ಲಿ ಪಾಸಿಟಿವ್ ರಿಟರ್ನ್ಸ್ ಕೊಟ್ಟರು, 22% ಅಪ್ ಆಗಿದ್ರು, ಸುಮಾರು ಪರ್ಟಿಕ್ಯುಲರ್ ಸ್ಟಾಕ್ಸಲ್ಲಿ ವೀಕ್ನೆಸ್ ಇದೆ, ಹಾಗೂ ಇಂಡಿವಿಜುವಲ್ ಸ್ಟಾಕ್ಸು ಅಂಡರ್ ಪರ್ಫಾರ್ಮ್ ಮಾತ್ರ ಮಾಡಿಲ್ಲ, ನೆಗೆಟಿವ್ ರಿಟರ್ನ್ಸು ಕೊಟ್ಟಿದೆ. ಸುಮಾರು ಬ್ರೋಕರೇಜ್ ಕಂಪ್ನೀಸ್ ಈಗ ಎಷ್ಟೋ ಸ್ಟಾಕ್ಸಿಗೆ ಡೌನ್ಗ್ರೇಡ್ ಮಾಡಿದ್ದಾರೆ, ಹಾಗೂ ಕೋವಿಡ್ ಆದಮೇಲೆ ಇಷ್ಟು ದೊಡ್ಡ ಡೌನ್ಗ್ರೇಡು ಮಾಡೇ ಇರಲಿಲ್ಲ ಲಾಸ್ಟ್ 4 ಇಯರ್ಸಲ್ಲಿ. ಮೇನ್ಲಿ ಯಾಕೆ ಈ ಥರ ಮಾಡಿದ್ದಾರೆ ಅಂದರೆ, ವೀಕ್ ಪರ್ಫಾರ್ಮೆನ್ಸ್ ಇದೆ ಕಂಪ್ನೀಸದು, ಓವರ್ಆಲ್ ಸ್ಲೋ ಡೌನ್ ಆಗಿದೆ ಎಕಾನಮಿಯಲ್ಲಿ, ಹಾಗೂ GDP ಫಿಗರ್ಸ್ ಅನೌನ್ಸ್ ಆಗುವಾಗ ಅದು ಇನ್ನೂ ಅಫಿಷಿಯಲಾಗಿ ಗೊತ್ತಾಗ್ಬೋದು. ಗೌರ್ಮೆಂಟು ಸದ್ಯಕ್ಕೆ ಅದರ ಬಗ್ಗೆ ಏನೂ ಮಾತಾಡಿಲ್ಲ, ಆದರೆ ಅವರು ಅಬ್ಸರ್ವ್ ಮಾಡ್ತಿರ್ಬೋದು, ಎಲ್ಲ ಕಂಪ್ನೀಸು ಅವರ ಪ್ರಾಫಿಟ್ಸನ್ನು ಕಮ್ಮಿ ಡಿಕ್ಲೇರ್ ಮಾಡ್ತಾ ಇದ್ದಾರೆ ಲಾಸ್ಟ್ ಇಯರ್ ಕಂಪೇರ್ ಮಾಡಿದರೆ, ಹಾಗೂ ಐದಾರು ಕಮ್ಮಿ ಇದೆ ಅಥವಾ ಗ್ರೋತ್ ತುಂಬ ಕಮ್ಮಿ ಇದೆ. ಪ್ರಾಫಿಟ್ ಗ್ರೋತು ಕೆಲವೊಂದು ಮೈನಸ್ ಆಗಿದೆ, ಕೆಲವೊಂದು ಪ್ರಾಫಿಟ್ ಗ್ರೋತ್ ಪಾಸಿಟಿವ್ ಇದ್ರೂ ಸಿಂಗಲ್ ಡಿಜಿಟ್ಸಲ್ಲಿ ಗ್ರೋ ಆಗಿದೆ. ಸೊ ನೋಡಬೇಕಾಗುತ್ತೆ ಯಾವ ಥರ ಎಕಾನಮಿ ಮತ್ತೆ ನೆಕ್ಸ್ಟ್ ಕ್ವಾರ್ಟರ್ಲಿ ಇಂಪ್ರೂವ್ ಆಗುತ್ತೆ ಅಂತ. ನೀವು ಅಬ್ಸರ್ವ್ ಮಾಡ್ಬೋದು ಇದರಲ್ಲಿ ಎಷ್ಟೋ ಕಂಪ್ನೀಸು ಫಂಡಮೆಂಟಲಿ ಸ್ಟ್ರಾಂಗ್ ಇದೆ, ಆದರೆ ಡಿಫಿಕಲ್ಟ್ ಫೇಸ್ ನಡೀತಾ ಇದೆ ಅವರ ಬಿಸ್ನೆಸ್ಸಿಗೆ, ಅದರಿಂದ ಸ್ಟಾಕ್ ಪ್ರೈಸ್ ತುಂಬ ಬಿದ್ದಿದೆ. ಹಾಗೂ ಕೆಲವು ಕಂಪ್ನೀಸು ಸೈಕ್ಲಿಕಲ್ ಕಂಪ್ನೀಸ್, ಅವರ ಸೆಕ್ಟರೇ ಸದ್ಯಕ್ಕೆ ಸ್ಟ್ರಗಲ್ ಮಾಡ್ತಿರ್ಬೋದು. ಸೊ ಸೆಕ್ಟರ್ ಸ್ಟ್ರಗಲ್ ಮಾಡುವಾಗ ಆ ಸೆಕ್ಟರಲ್ಲಿ ಯಾವ ಸ್ಟಾಕ್ಸ್ ಇದೆ ಆ ಸ್ಟಾಕ್ಸು ಅದೇ ಥರ ಸ್ಟ್ರಗಲ್ ಆಗುತ್ತೆ, ಪರ್ಫಾರ್ಮೆನ್ಸ್ ತುಂಬ ವೀಕ್ ಆಗಿರುತ್ತದೆ. ಈ ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ, ಹಾಗೂ ನಿಮ್ಮ ಪೋರ್ಟ್ಫೋಲಿಯೋಲಿ ಯಾವ ಪರ್ಟಿಕ್ಯುಲರ್ ಸ್ಟಾಕು ಲಗಾಡ್ ಅಥವಾ ಜಾಸ್ತಿ ಮೂವ್ಮೆಂಟ್ ಆಗಿಲ್ಲ ಅಥವಾ ಬಿದ್ದಿದೆ, ಆ ಪರ್ಟಿಕ್ಯುಲರ್ ಹೆಸರು ಕಮೆಂಟ್ ಸೆಕ್ಷನಲ್ಲಿ ಬರೀರಿ. ಫಾರ್ ಎಕ್ಸಾಂಪಲ್, ನನ್ನ ಪೋರ್ಟ್ಫೋಲಿಯೋಲಿ ಏಷ್ಯನ್ ಪೇಂಟ್ಸ್ ಸ್ವಲ್ಪ ಇದೆ, ಏಷ್ಯನ್ ಪೇಂಟ್ಸು ತುಂಬ ನೆಗೆಟಿವ್ ಆಗಿದೆ, ಸೊ ದ್ಯಾಟ್ ಈಸ್ 1 ಲಗಾಡ್ ಅಂತ ಕರಿತೀವಿ. ಈ ವಿಡಿಯೋ ಚೆನ್ನಾಗಿದ್ದರೆ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ, ಹಾಗೂ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ. ನಮಸ್ಕಾರ.